ಇನ್ನಿ ಮನೆಯಲ್ಲಿ ಇರೋಕಾಗಲ್ಲ ಕಣೆ ಅಪ್ಪ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಈಗಲೇ ಭಯ ಶುರುವಾಗಿದೆ ನನಗೆ ಆ ಭೂತ ನಿಜವಾಗ್ಲೂ ನನಗೆ ಸವಾಲ್ ಹಾಕ್ತಾ ಇದೆ ಅದು ಈ ಮನೆಯಲ್ಲಿ ಇರೋದು ಮೊದಲೇ ಗೊತ್ತಿತ್ತು ಅಂದ್ರೆ ಅಮ್ಮ ಇನ್ನು ಹೆದರಿ ಬಿಡ್ತಾಳೆ ಆದಷ್ಟು ಬೇಗ ಅದನ್ನ ಇಲ್ಲಿಂದ ಓಡಿಸೋಕೆ ಪ್ರಯತ್ನ ಪಡಬೇಕು ಬರಬೇಕು ಅಮ್ಮ ಬರಬೇಕು ಸಾಕ್ಷಾತ್ ದೊಡ್ಡಮ್ಮ ಹೀಗೆ ಹೆದರ್ಕೊಂಡಿದ್ರು यशोधन मगु आगे नम बदू हाला बारदू बेडको अयो शिवने नम कई अब यशोधन कई याकिल ಹೆಣ್ಣಾದವಳಿಗೆ ಮಗು ಬೇಕು ಅನ್ನೋ ಬಯಕೆ ಆಸೆ ಹಂಬಲ ಇದ್ದೇ ಇರಬೇಕಲ್ವಾ ನಿನಗೆ ಹೇಳಿ ಏನು ಪ್ರಯೋಜನ ಅಮ್ಮ ನೀನು ನನ್ನ ಜೊತೆ ಬಂದ ನೋಡು ಇವತ್ತು ಈ ಯಶೋದನ್ನ ಹೇಗೆ ತರಾಟೆಗೆ ತಗೋತೀನಿ ಅಂತ ರಾಗಿಣಿ ಸಿಟ್ಟಲ್ಲಿ ಹೋಗಿ ಅವಳು ಏನು ಅನ್ಬೇಡ ಕಣೆ ಆಮೇಲೆ ಮುದುಕಿ ಹೇಳಿದ ನೆನಪಿದೆ ತಾನೆ ಯಾವ ಮರಿ ಸೊಸೆ ಮೊದಲು ಮೊಮ್ಮಗನ ಹೆತ್ತುಕೊಳ್ತಾಳೋ ಅವಳಿಗೆ ಒಡವೆಗಳನ್ನೆಲ್ಲ ಕೊಡ್ತೀನಿ ಅಂತ ಮುದುಕಿ ಹೇಳಿದೆ ನಮಗೆ ಇವನು ಬಿಟ್ಟರೆ ಬೇರೆ ಗತಿ ಇಲ್ಲ ಕಣೆ ನೀನು ಹೋಗಿ ಅವಳ ಮುಂದೆ ಹಾರಾಡ್ಬಿಟ್ರೆ ಆಮೇಲೆ ನಮ್ಮ ಕೆಲಸ ಎಲ್ಲ ಕೆಟ್ಟ ಹೋಗುತ್ತೆ ಅಷ್ಟೇ ಹಾಗಂತ ಹೋಗಿ ಅವಳ ಕಾಲಿಗೆ ಬಿದ್ದು ಮಕ್ಕಳನ್ನ ಮಾಡ್ಕೋ ಅಂತ ಕೇಳ್ಕೋಬೇಕಾ ಹಾಗಲ್ಲ ಕಣೆ ರಾಗಿಣಿ ಪರಿಸ್ಥಿತಿನ ಅರ್ಥ ಮಾಡ್ಕೋ ಯಶೋಧನಿಗೆ ನಮಗೋಸ್ಕರ ಮಗುಬೇಕು ಅಂತ ಅನ್ನಿಸಬಾರದು ಅವಳಿಗೋಸ್ಕರನೇ ಅವಳು ಮಗುಬೇಕು ಅಂತ ಅನ್ನಿಸಬೇಕು ಹಾಗ ನಾವು ಮಾತಾಡಬೇಕು ಅಷ್ಟೇ ಅಂದ್ರೆ ಪೂಸಿ ಹೊಡಿಬೇಕು ಇದು ಒಂದು ಕರ್ಮ ಸರಿ ನೀ ನನ್ನ ಜೊತೆ ಬಾ ನನ್ನ ಸಿಟ್ಟಲ್ಲಿ ಏನಾದರೂ ಒಂದು ಮಾತು ಹೆಚ್ಚು ಕಡಿಮೆ ಆಡಿದ್ರೆ ನೀನು ಮ್ಯಾನೇಜ್ ಮಾಡುವೆ ಅಂತ ಚೇತನ್ ಈಗಲೇ ಮಗು ಆಗೋದು ಬೇಡ ಅಂತ ಹೇಳಿದ್ನಾ ಹೋ ಅತ್ತೆ ನಾನು ನಿಮಗೆ ಸುಳ್ಳು ಹೇಳ್ತಿದ್ದೀನಿ ಅನ್ಸಿದ್ರೆ ನೀವೇ ಅವರನ್ನ ಕರೆದು ಕೇಳಬಹುದು ಚೇತನ್ ಚೇತನ್ ಹಾ ಬಂದೆ ಅಮ್ಮ ಏನಮ್ಮ ನಿನ್ನ ಹೆಂಡತಿಗೆ ಈಗಲೇ ಮಗು ಆಗೋದು ಬೇಡ ಇನ್ನು ಓದು ಅಂತ ಹೇಳಿದ್ಯಾ ಹೌದಮ್ಮ ಮುಂದೆ ಓದಬೇಕು ಅಂತ ಆಸೆ ಪಟ್ಲೋ ಓದು ಅಂತ ಹೇಳಿದಿನಿ ಅಲ್ಲಪ್ಪ ಎಲ್ಲ ನೀವು ನೀವೇ ನಿರ್ಧಾರ ತಗೊಳ್ಳದಿದ್ರೆ ನಾವೇ ಆಗಬೇಕು ನಿಮಗೆ ನಮ್ಮತ್ರ ಒಂದು ಮಾತು ಹೇಳಬೇಕು ಅಂತ ಅನ್ಸಲಿಲ್ವಾ ಅಲ್ಲಮ್ಮ ಮದುವೆ ಮುಂಚೆನೇ ಈ ಓದು ಬರಹ ಎಲ್ಲ ನಿಲ್ಲಿಸಬೇಕು ಅಂತ ನಾವು ನಿಮ್ಮ ಮನೆಯವರತ್ರ ಹೇಳಿರಲಿಲ್ವಾ आसे पट्टिदळे ओद्कोळ्ळि हागंद्रे हेगो इवळिगे मोदलु मगु आगबेकु इल्लंद्रे लक्षांतर रूपाय ओडवे कै तप्पु होगुत्ते इवाग गोत्तायतेनि निम्म अम्म नानु ओदोद बेड अंत एनक् हेळ्तियार अंत भामिनी भामिनी इल्लेन पंचायति माड्तिदीये हा निम्म मग सोसे इब्रु नम्म बायि मण्णाकक्के होग्तिद्दारे ಅದೇನ್ ಹೇಳಬೇಕು ಅಂತಿದೆಯೋ ಸರಿಯಾಗಿ ಅರ್ಥ ಆಗೋ ತರ ಹೇಳು ರೀ ಇವರಿಬ್ಬರಿಗೂ ಈಗಲೇ ಮಗು ಬೇಡ ಅಂತೆ ಇವಳೇನ ಓದಿ ದೇಶನ ಉದ್ಧಾರ ಮಾಡಬೇಕಂತೆ ಅಲ್ಲ ರೀ ಇವರಿಬ್ಬರು ಈ ರೀತಿ ನಿರ್ಧಾರ ತಗೊಂಡ್ರೆ ನಮ್ಮ ಅತ್ತೆ ಲಕ್ಷಾಂತರ ರೂಪಾಯಿ ಒಡವೆಗಳು ನಮ್ಮ ಕೈ ತಪ್ಪಿ ಹೋಗುತ್ತೆ ನೋಡಿದ್ಯಾ ಯಶೋದೆ ಮಗು ಆಗಲ್ಲ ಅಂತ ಹಿರಿ ಹಿರಿ ಇಕ್ತಾ ಇದ್ದೆ ಈಗ ನಿನ್ನ ಪರಿಸ್ಥಿತಿ ಏನಾಯ್ತು ಅಂತ ಅವಳಿ ಮಕ್ಕಳು ಆಗಲ್ಲ ಇವರಿಗೆ मक्कळे बेकिल्ल हागंत इवरु हेळिदागेल्ल कुणियक्कागल्ल ए नोडु इन्मेले नी ओदोदगिदोदनेल्ल निल्लिसि मनेयल्लिरु इल्ले इद्कोंडु मनेगे ओब्ब वारसरन्न कोडक्के योचने माडु अत्ते नानु निन्न मक्कळु इरो यंत्रन ईगिन कालदल्लि ओदिद्रेने गौरव अंत सिगोदु रागिणि गोल्माल् माडिद्रल्ल अदन्न कण्णिड्तिद्दे यारो नानु अज्जी नन्नन करद्रे होरतु निम्मन यारनु करीलिल्ल अद नेनपिरलि ओदिद्रे ई तर बेरेयवर कासिगे आसे पडोक बिट्टु नम्म स्वंत दुड मेले बदुकबेकु अन्नो छल बरुत्ते नानु ओदे ओद्तीनि अत्ते
ನೋಡ್ರಿ, ಮದುವೆ ಆಗೋವರೆಗೂ ಹೇಗೆ ಮಳ್ಳಿತರ ಇದ್ಲು, ಈಗ ಎಷ್ಟೊಂದು ಹೆಚ್ಚಿಕೊಂಡಿದ್ದಾಳಂತ. ಇವಳು ನಮ್ಮ ಸೇವೆ ಮಾಡ್ತಾಳೆ ಅಂತ ಹೆಚ್ಚಿಕೊಂಡ್ರೆ ಹೋಗಿ ನಮ್ಮ ತಲೆಗೆ ನಮ್ಮ ಕೈಯೇ ಗತಿ. ಅದಕ್ಕೆ ಅಲ್ವೇನ್ರಿ, ವಯಸ್ಸಾಗಿದ್ದ ಕಾಲಕ್ಕೆ ಸ್ವಲ್ಪ ನೆಮ್ಮದಿಯಾಗಿರೋಣ ಅಂತ, ದುಡ್ಡು ಕಾಸು ಮಾಡ್ಕೊಳ್ಳೋಣ ಅಂತ ಇಷ್ಟೊಂದು ಒದ್ದಾಡ್ತಿರೋದು ನಾನು. ಸೇವೆ ಮಾಡೋದು ಹಾಳಾಗಿ ಹೋಗ್ಲಿ, ಅಲ್ಲ ರೀ ಇವಳಿಗೆ ಮಕ್ಕಳೇ ಬೇಡವಂತೆ. ಯಶೋದೆಗೆ ಮಕ್ಕಳಾಗಲ್ಲ, ಇವಳಿಗೆ ಮಕ್ಕಳು ಬೇಡ. ಹೀಗೆ ಆದರೆ ನಿಮ್ಮಮ್ಮ ಒಡವೆನೆಲ್ಲ ತಗೊಂಡೋಗಿ ತಿರುಪತಿ ಹುಟ್ಟಿಗೆ ಹಾಕಿದ್ರೆ ನಮ್ಮ ಗತಿ ಏನ್ರಿ? ವೆಂಕಟರಮಣ ಸ್ವಾಮಿ ಪಾದ ಗೋವಿಂದ ಗೋವಿಂದ. ಹೇಳಿದ್ದು ನೆನಪಿದೆ ತಾನೆ? ನಡಿಯಮ್ಮ, ನೀನು ಹೇಳಿದ್ದು ನಿಮಗೆ ಎಷ್ಟು ಸಲ ಅಂತ ಹೇಳ್ತೀನಿ. ಯಶೋದ, ಅಯ್ಯೋ ಯಾಕೆ ನಿಂತ್ಕೊಂತೆ? ಕೂತ್ಕೊಮ್ಮ. ಪರವಾಗಿಲ್ಲ, ನಿಮ್ಮ ಮನೆ ಕೆಲಸ ಮಾಡ್ತಿದ್ರೆ ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ ಕಣಮ್ಮ. ಆದರೆ ಏನು ಮಾಡೋದು ಹೇಳು, ಮನೆ ಅಂದಮೇಲೆ ಯಾರಾದರೂ ಒಬ್ಬರು ಕೆಲಸ ಮಾಡಲೇಬೇಕಲ್ವಾ? ಅದಕ್ಕೆ ನೀನು ಕೆಲಸ ಮಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ. ಅಮ್ಮ, ಆ ಚಿಕ್ಕಮ್ಮನ ನೋಡು, ತನ್ನ ಸೊಸೆ ಕೈಲಿ ಕೆಲಸ ಮಾಡಿಸ್ಕೋತಾರಾ? ಪಾಪ, ಅತ್ತೆ ಒಬ್ಬರೇ ಯಾಕೆಲ್ಲ ಕೆಲಸ ಮಾಡಬೇಕು? ಹ್ಞೂ ಕಣೆ, ನಾನು ಅದನ್ನೇ ಕೇಳೋದು. ನಮ್ಗೆ ಯಶೋದ ಕೆಲಸ ಮಾಡೋದು ನಮ್ಗೆ ಇಷ್ಟ ಇಲ್ಲ, ಆದರೆ ಏನು ಮಾಡೋಕ್ಕಾಗುತ್ತೆ ಹೇಳು? ಸಡನ್ನಾಗಿ ಅವಳು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರೆ ತಪ್ಪಾಗೋದಿಲ್ವಾ? ಅದಕ್ಕೇನಾದರೂ ಬಲವಾದ ಒಂದು ನೆಪ ಬೇಕು ಕಡೆ. ಯಶೋದ, ನಿನ್ನ ತಾಯಿಯಾದರೆ ಮಾತ್ರ ಈ ಕೆಲಸಗಳನ್ನೆಲ್ಲ ಭವಾನಿ ಸೊಸೆ ತಲೆ ಮೇಲೆ ಹಾಕ್ಬಿಟ್ಟು ನೀನು ಆರಾಮಾಗಿರ್ಬೋದು ಅಲ್ವೇನಮ್ಮ? ಆದರೆ ನಾನು ತಾಯಿ ಆಗೋದು ಬಿಡೋದು ನನ್ನ ಕೈಯಲ್ಲಿ ಇಲ್ವಲ್ಲ. ಯಾಕಿಲ್ಲ? ಎಲ್ಲ ನಿನ್ನ ಕೈಲೇ ಇದೆ. ನೀನು ಮೂರು ಹೊತ್ತು ಕೆಲಸದೊಳ ಥರ ಕಸ ಮುಸ್ರೆ ಮಾಡ್ಕೊಂಡಿದ್ರೆ ಯಾವ ಗಂಡಸಿಗೆ ತಾನೇ ಹೆಂಡತಿ ಜೊತೆ ಸಂಸಾರ ಮಾಡಬೇಕು ಅಂತ ಅನ್ಸುತ್ತೆ? ಹಗಲು ರಾತ್ರಿ ಆ ಮುದುಕಿ ಸೇವೆ ಮಾಡೋದಕ್ಕೆ ಹೋಗ್ತೀಯ. ನಿನಗೆ ಮಕ್ಕಳು ಎಲ್ಲಿಂದ ಆಗತ್ತೆ? ಮೂರು ಹೊತ್ತು ಈ ಗೊಂಬೆನ ಇಟ್ಕೊಂಡು ಬೀದಿ ಬೀದಿ ಅಲಿಬೇಕಾಗತ್ತೆ. ರಾಗಿಣಿ, ಇಲ್ಲಿಗೆ ಬರೋದಕ್ಕೆ ಮುಂಚೆ ಏನೇ ಹೇಳಿದೆ ನಾನು ನಿನಗೆ? ಸಾರಿ, ಐ ಆಮ್ ವೆರಿ ಸಾರಿ. ಸಿಟ್ಟಲ್ಲಿ ಏನೇನೋ ಮಾತಾಡಿಬಿಟ್ಟೆ, ಸಾರಿ. ಯಶೋದ, ರಾಗಿಣಿ ಹೇಳಿದ್ದನ್ನೆಲ್ಲ ತಲೆಗೆ ಹಾಕೋಬೇಡಮ್ಮ. ಆ ಮುದುಕಿ ಒಡವೆ ಕೊಡ್ತಾಳೆ, ಅದನ್ನು ನಾವು ತಗೋಬೇಕು ಅಂತ ನಾವು ಹೀಗೆಲ್ಲ ಮಾತಾಡ್ತಿಲ್ಲ ಕಣಮ್ಮ. ನಿಜ ಹೇಳಬೇಕು ಅಂದರೆ ನಮಗೆ ಆ ಒಡವೆ ಮೇಲೆ ಆಸೆನೇ ಇಲ್ಲ ಬಿಡು. ಎಲ್ಲರೂ ನಿನ್ನನ್ನು ಬಂಜೆ, ಮಕ್ಕಳಾಗ್ದಿದ್ದವಳು, ನತ್ತ ದೃಷ್ಟಿ ಅಂತೆಲ್ಲ ಆಡ್ಕೊತಾರಲ್ಲ, ಅದನ್ನು ನಮ್ಮಿಂದ ಸಹಿಸ್ಕೊಳೋಕ್ಕಾಗ್ತಿಲ್ಲ. ನಿನಗೂ ಒಂದು ಮಗು ಆಯಿತು ಅಂತ ಇಟ್ಕೊ. ಆಗ ಎಲ್ಲರೂ ಆಡ್ಕೊಳ್ಳೋದು ತಪ್ಪುತ್ತೆ, ರಾಜೀವನು ನಿನ್ನ ಜೊತೆ ಚೆನ್ನಾಗಿರ್ತಾನೆ, ನಿನ್ನ ಸಂಸಾರನೂ ಚೆನ್ನಾಗಿರುತ್ತಲ್ವಾ? ಅದೇ ನಮ್ಮ ಆಸೆ. ನಂಗೂ ಅಮ್ಮ ಖುಷಿಯಾಗಿರ್ಬೇಕು ಅಂತಾನೇ ಆಸೆ. ಹಾಂ ಅಷ್ಟೇ, ಆದರೆ ನೀನು ಹೀಗೆ ಮೂರು ಹೊತ್ತು ಅಳುಮುಂಜಿ ಥರ ಅಳ್ತಾ ಗೋಳಾಡ್ತಾ ಇದ್ರೆ ಹೊಟ್ಟೆಲಿ ಮಕ್ಕಳು ಹೇಗೆ ಬದುಕಿರತ್ವೆ? ಈಗಲೇ ಹೀಗೆ ಈ ಪ್ರಪಂಚ ಕಾಲಿಟ್ಟ ಮೇಲೆ ಇನ್ನೆಷ್ಟು ಗೋಳು ಸಹಿಸ್ಕೋಬೇಕು ಅಂತ ಅಲ್ಲೇ ಕಣ್ಣು ಮುಚ್ಕೊಳತ್ವೆ. ಯಶೋದ, ಈ ಸಾರಿನಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಜೀವಂತ ಮಗುನ ಎತ್ಕೊಡೋ ಹಾಗೆ ನೋಡ್ಕೊ. ಅಮ್ಮ, ಹೇಳೋದೆಲ್ಲ ಹೇಳಾಯ್ತಲ್ಲ, ಬಾ ಹೋಗೋಣ.
ಯಶೋಧಾ, ನಾನು ಹೇಳಿದ ಅರ್ಥ ಆಯ್ತು ತಾನೆ? ದೊಡ್ಡದು ಚಿಕ್ಕದು ಭೂತ ಪ್ರೇತ ಇದಕ್ಕೆಲ್ಲ ನನ್ನ ಹತ್ರ ಒಳ್ಳೆ ಔಷಧಿ ಇದೆ. ಒಬ್ಬ ಮಾಂತ್ರಿಕನ್ನ ಕರೆಸಿ ಈ ಮನೆಯಲ್ಲಿರೋ ಭೂತನೆಲ್ಲ ಓಡಿಸ್ಬಿಡ್ತೀನಿ. ಬೇಜಾರು ಮಾಡ್ಕೋಬೇಡ, ಸಿಪ್ಪೆ ಸುಲಿಯೋದಕ್ಕೆ
ಅದೇನು ಬಾಳೆಹಣ್ಣ ಚರ್ಮ ಸುಲಿದು ಕೆನ್ನೆ ಹೊಡೆದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವಂತ ಅಲ್ಲಿವರೆಗೂ ನಾವೇನು ಕಡಲೆಪುರಿ ತಿಂತಾ ಇರ್ತೀವ ಚಿಕ್ಕಪ್ಪ ನಮ್ಮ ಚಿಂಟು ಏನು ನಿಮಗೆ ಪುಕ್ಸಟ್ಟೆ ಸಿಕ್ಕದ್ನ ಏಯ್ ಮುಖಕ್ಕೆ ಬಾಲ್ ಎಸೆದ್ರೆ ಸುಮ್ಮನೆ ಇರಬೇಕಾ ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಕೊಡ್ತಾ ಇದ್ರೆ ಹೀಗೆ ಆಗೋದು ಅಪ್ಪ ಅಮ್ಮ ಬುದ್ಧಿ ಕಲಿಸಿಲ್ಲ ಅಂದ್ರೆ ಅಕ್ಕಪಕ್ಕದವ್ರು ಕಲಿಸ್ತಾರಂತೆ ಏ ಮುಚ್ಚೆ ಬಾಯಿ ಸಾಕು ಬುದ್ಧಿ ಕಲಿಸ್ತಾರಂತೆ ಬುದ್ಧಿ ಮೊದಲು ನೀನು ಸರಿಯಾಗಿ ಬುದ್ಧಿ ಕಲಿ ಆಮೇಲೆ ಕಲಿಸುವಂತೆ ನಮ್ಮ ಮೇಲೆ ಸಿಕ್ಕ ಅವ್ರ ಮೇಲೆ ಯಾಕೆ ತಿರ್ಸ್ಕೋತ್ಯಾ ಏಯ್ ಯಾಕೆ ಅಮ್ಮ ಮಗಳ ನಾಲ್ಗೆ ಉತ್ತ ಆಗ್ತಾ ಇದೆ ನಿನ್ನ ಮೊಮ್ಮಗೂ ಮಾಡಿದಕ್ಕೆ ನಮ್ಮ ಮೇಲೆ ಯಾಕೆ ಎಗರಾಡ್ತಾ ಇದೀಯಾ ಮಕ್ಕಳ ಕೈಗೆ ಪೆನ್ನು ಪೆನ್ಸಿಲ್ ಕೊಡೋದ್ಬಿಟ್ಟು ಬ್ಯಾಟು ಬಾಲು ಕ್ಯಾಟರ್ಪಿಲ್ಲರ್ ಕೊಟ್ರೆ ಹೀಗೆ ಆಗೋದು ಕಂಡ್ಕೊಂಡವ್ರಿಗೆಲ್ಲ ಕಲ್ಲು ಹೊಡೆಯೋನು ನನಗೆ ಬಾಲಲ್ಲಿ ಹೊಡೆದ ಅಂತ ಹೇಗೆ ಹೇಳ್ತೀರಾ ಬುದ್ಧಿ ಕಲಿಸ್ಬೇಕು ಅಂತದ್ರಲ್ಲಿ ದೊಡ್ಡವರಾಗಿ ನೀವೇ ಹೇಗೆ ಕಿತ್ತಾಡ್ತಾ ಇದ್ರೆ ಅವು ನಿಮ್ ಮಾತು ಕೇಳುತ್ತವಾ ಅಂಬಾಟಜ್ಜಿ ಎಲ್ಲರೂ ರೂಮ್ ಹೋಗಿ ಹೇಳು ಏನು ಎಲ್ಲ ಮುಖ ಮುಖ ನೋಡ್ತಾ ನಿಂತ್ಕೊಂಡಿದ್ದೀರೇನು ಹೋಗಿ ಹೊಡಿ ನಿಮ್ ನಿಮ್ ರೂಮಿಗೆ ಅಜ್ಜಿ ಒಳ್ಳೆ ಕೆಲಸ ಮಾಡಿದೆ ಎಲ್ಲಾರು ಓದಕ್ಕೆ ಬಿಟ್ರು ಹೌದಾ ನೀನು ಖುಷಿ ಆಯ್ತಾ ಹ್ಞೂ ಅಜ್ಜಿ ಎಲ್ಲಾನು ದಬಾಯಿಸಿದ್ದು ಒಳ್ಳೇದೇ ಆಯ್ತು ನಂಗಂತೂ ತುಂಬಾನೇ ಖುಷಿ ಆಯ್ತು ದಿವ್ಯಾ ನೀನು ಇಲ್ಲೇ ಇದೀಯಾ ನೀನು ಹೋಗಮ್ಮ ನಿಮ್ಮನ್ನ ರೂಮಿಗೆ ಬಿಟ್ಟು ಆಮೇಲೆ ಹೋಗ್ತೀನಿ ಬನ್ನಿ ಅಜ್ಜಿ ಪರವಾಗಿಲ್ಲ ಅಮ್ಮ ನಾನು ಹೋಗ್ತೀನಿ ನೀನು ಹೋಗು ಅಲ್ಲ ಅಜ್ಜಿ ನೀವು ಒಬ್ರೇ ಹೋಗಕ್ಕಾಗತ್ತಾ ಒಬ್ರೇ ಹೋಗ್ತಾರೆ ಅಜ್ಜಿ ಜೊತೆ ನಾನಿಲ್ವಾ ನನ್ನ ಬಂಗಾರಿ ಇದ್ದಾಳೆ ಅವಳು ಕರ್ಕೊಂಡು ಹೋಗ್ತಾಳೆ ಬಂಗಾರಿನ ಯಾವ ಬಂಗಾರಿ ಅಂದ್ರೆ ದೇವ್ರಿದ್ದಾನೆ ಅಂತ ನೀನು ಹೋಗು ಹೋಗು ನೀನು ಹುಷಾರು ನಿಧಾನಕ್ಕೆ ಹೋಗಿ ಅಜ್ಜಿ ಬಾ ನಿನ್ನ ನಿಧಾನಕ್ಕೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ರಾಗಿಣಿ ಏನು ಯೋಚನೆ ಮಾಡ್ತಿದ್ದೀಯೇ ಅಮ್ಮ ಯಾಕೋ ಆ ಮುದುಕಿ ಪಾರುಪತ್ಯ ಜಾಸ್ತಿ ಆಗ್ತಿದೆ ಅಂತ ನಿನಗನ್ನಿಸ್ತಿಲ್ವಾ ನಡೀತಿರೋದನ್ನೆಲ್ಲ ನಾನು ನೋಡ್ತಾನೆ ಇದ್ದೀನಿ ಆ ಮುದುಕಿ ನಮ್ಮನ್ನು ರೂಮಿಗೆ ಕರೆದು ಬಾಯಿಗೆ ಬಂದಾಗ ಬೈದ್ಲು ಯಾವಳೆ ಅವಳು ಮುಂದೆ ಬಾರೆ ಅಂತ ಜೋರು ಮಾಡಿದ್ಲು ಪೂಜೆ ವಿಷಯದಲ್ಲೂ ಹಾಗೆ ಆಯ್ತು ನಾನೇ ಪೂಜೆ ಮಾಡಬೇಕು ಅಂತ ತಿಪ್ಪರ್ ಲಾಗ ಹಾಕಿದ್ರು ನಿನ್ನ ಸೊಸೆ ಕೈಲೇ ಪೂಜೆ ಮಾಡಿಸಿದ್ಲು ಇಷ್ಟು ದಿವಸ ಇಲ್ಲದೆ ಇರೋದು ಇದ್ದಕ್ಕಿದ್ದಾಗೆ ಲೆಕ್ಕ ನೋಡಬೇಕು ಅಂತ ಹೇಳಿದ್ಲು ಅಲ್ಲಿ ನಮ್ಮ ಮಾತಿಗೂ ಸೊಪ್ಪು ಹಾಕಿದೆ ನೆನ್ನೆ ಮೊನ್ನೆ ಬಂದಿರೋ ಆ ನಿತ್ಯನ ನಮ್ಮ ವಿರುದ್ಧ ಎತ್ಕಟ್ಟಿದ್ದಾಳೆ
ಇವತ್ತು ಯಾರ ಸಹಾಯನೂ ಇಲ್ಲದೆ ಎದ್ದು ಬಂದು ಎಲ್ಲರಿಗೂ ಮಂಗಳಾರತಿ ಮಾಡಿದ್ಲು. ಇದೆಲ್ಲ ನಿನಗೇನು ಅನಿಸ್ತಿಲ್ವಾ? ತನಕೂ ಅದೇ ಆಶ್ಚರ್ಯ ಆಗ್ತಿರೋದು ಕಣೆ. ಅಲ್ಲ, ಒಂದು ಹೆಜ್ಜೆ ಎತ್ತಿಡೋಕ್ಕೂ ಆಗದಿರೋ ಮುದುಕಿ ತಾನಾಗೆ ರೂಮಿಂದ ಹೊರಗಡೆ ಬರೋದು ಅಂದ್ರೇನು? ನಮ್ಮ ಮಾತನ್ನ ಕೇಳಿಸ್ಕೊಂಡು ನಮ್ಮ ಮೇಲೆ ಬುಸ್ಕೊಡೋದು ಅಂದ್ರೇನು?